ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಫಾರ್ ಲೂಪಿನ ಕೆಲವು ಸರಳವಾದ ಉಪಯೋಗಗಳನ್ನು ತಿಳಿಲಿಕ್ಕಿದ್ದೇವೆ. ಈಗ ಫಾರ್ ಲೂಪ್ ನಮಗೆ ಒಂದು ಸೆಟ್ ಆಫ್ ಕೋಡ್ ಅನ್ನು ರಿಪೀಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ನಾವು ತಿಳಿದಿದ್ದೇವೆ. ಈ ರಿಪೀಟ್ ಆಗುವ ಪಾರ್ಟಿಗೆ ನಾವು ಬಾಡಿ ಆಫ್ ದ ಲೂಪ್ ಅಂತ ಕರಿತೇವೆ. ಈ ರಿಪೀಟ್ ಆಗೋದು ಯಾವ ರೀತಿ ರಿಪೀಟ್ ಆಗಬೇಕು, ಎಷ್ಟು ಸಲ ರಿಪೀಟ್ ಆಗಬೇಕು ಅಂತ ಕಂಟ್ರೋಲ್ ಮಾಡುವ ಪಾರ್ಟ್ ಇರ್ತದಲ್ಲ, ಅದು ಅದರ ಮೇಲ್ಗಡೆ ಇರ್ತದೆ. ಇದಿಷ್ಟನ್ನು ಕೂಡ ನಾವು ಒಂದೇ ಲೈನ್ ಅಲ್ಲಿ ಬರೀಬಹುದು, ಆದ್ರೆ ಇದರಲ್ಲಿ ಮೂರು ಪಾರ್ಟ್ಗಳು ಇರ್ತದೆ. ಇದು ಈ ಬಾಡಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇರುವಂತದ್ದು. ಇಲ್ಲಿ ಇಂಪಾರ್ಟೆಂಟ್ ಯಾವುದು, ಫಾರ್ ಅಂತ ಹೇಳುವ ಕೀವರ್ಡ್. ಈ ಫಾರ್ ಅಂತ ಹೇಳುವ ಕೀವರ್ಡ್ ಆದ ನಂತರ ರೌಂಡ್ ಬ್ರಾಕೆಟ್ ಒಳಗಡೆ ನಾವು ಮೂರು ಪಾರ್ಟ್ಗಳನ್ನು ಬರೆಯುವಂಥದ್ದು. ಮೊದಲನೇ ಪಾರ್ಟ್ ಏನು, ಇನಿಷಿಯಲೈಸೇಷನ್. ಇದು ಈ ಫಾರ್ ಲೂಪ್, ಈಗ ಮೇಲ್ಗಡೆಯಿಂದ ಮೇಲೆ ಬೇರೆ ಸ್ಟೇಟ್ಮೆಂಟ್ಸ್ ಇದ್ರೆ ಅದನ್ನು ಮುಗಿಸಿ ಈ ಸ್ಟೇಟ್ಮೆಂಟ್ ಅನ್ನು ಎಕ್ಸಿಕ್ಯೂಟ್ ಮಾಡುವಾಗ ಇದು ಒಂದು ಸಲ ಮಾತ್ರ ಎಕ್ಸಿಕ್ಯೂಟ್ ಆಗ್ತದೆ. ಆದ್ರೆ ಈ ಉಳಿದ ಎರಡು ಪಾರ್ಟ್ ಇರ್ತದಲ್ಲ, ಅದು ಈ ಬಾಡಿ ಆಫ್ ದ ಲೂಪ್ ಎಷ್ಟು ಸಲ ಎಕ್ಸಿಕ್ಯೂಟ್ ಆಗ್ತದೆ ಅಷ್ಟೇ ಸಲ ಇದು ಕೂಡ ಎಕ್ಸಿಕ್ಯೂಟ್ ಆಗ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿಯೇ ಎಕ್ಸಿಕ್ಯೂಟ್ ಆಗ್ಬೋದು. ಈಗ ಇಲ್ಲಿ ಕಂಡೀಷನಲ್ ಎಕ್ಸ್ಪ್ರೆಷನ್, ಈಗ ದಿಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಬಿಫೋರ್ ದ ಎಕ್ಸಿಕ್ಯೂಷನ್ ಆಫ್ ಬಾಡಿ. ಈಗ ಬಾಡಿ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಕಂಡೀಷನಲ್ ಎಕ್ಸ್ಪ್ರೆಷನ್ ಇವ್ಯಾಲ್ಯುವೇಟ್ ಆಗಬೇಕು, ಮತ್ತು ಅದು ಟ್ರೂ ಇದೆಯಾ ಅಂತ ಚೆಕ್ ಮಾಡೋದು. ಈಗ ಟ್ರೂ ಅಂತ ಹೇಳಿದ್ರೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇಲ್ಲಿ ಬರೆದಿರುವ ಎಕ್ಸ್ಪ್ರೆಷನ್ ಇದು ರಿಸಲ್ಟ್ ಅಥವಾ ವೇರಿಯೇಬಲ್ ಇದು ರಿಸಲ್ಟ್ ಅದು ನಾನ್ ಜೀರೋ ಆಗಿರಬೇಕು, ಜೀರೋ ಅಲ್ಲದೆ ಬೇರೆ ಯಾವುದಾದ್ರೂ ವ್ಯಾಲ್ಯೂ ಅಂದ್ರೆ ಒನ್ ಟೂ. ಈಗ ಈಗ ಸಿ ಅಲ್ಲಿ ನಾರ್ಮಲ್ ಆಗಿ ಕಂಡೀಷನ್ ಎಕ್ಸ್ಪ್ರೆಷನ್ ಟ್ರೂ ಆಗಿದ್ರೆ ಒನ್ ಅಂತ ಆಗಿರ್ತದೆ, ಫಾಲ್ಸ್ ಆದ್ರೆ ಜೀರೋ ಅಂತ ಆಗ್ತದೆ. ಫಾಲ್ಸ್ ಆದ್ರೆ ಈ ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಇಲ್ಲ. ಈ ಬಾಡಿಯ ನಂತರ ಏನಿದೆ ಸ್ಟೇಟ್ಮೆಂಟ್, ಇಲ್ಲಿ ಏನಾದರೂ ಪ್ರೋಗ್ರಾಮಿಂಗ್ ಸ್ಟೇಟ್ಮೆಂಟ್ ಇದ್ರೆ ಅದು ಎಕ್ಸಿಕ್ಯೂಟ್ ಆಗ್ತದೆ, ಇಲ್ಲದಿದ್ರೆ ಇಲ್ಲ. ಅದಾದ ಈಗ ಕಂಡೀಷನ್ ಎಕ್ಸ್ಪ್ರೆಷನ್ ಟ್ರೂ ಆಯಿತು ಅಂತಾದ್ರೆ ಮಾತ್ರ ಈ ಫ್ಲವರ್ ಬ್ರಾಕೆಟ್ ಒಳಗಡೆ ಇರುವ ಬಾಡಿ ಎಕ್ಸಿಕ್ಯೂಟ್ ಆಗ್ತದೆ. ಇದು ಈ ಕಂಡೀಷನಲ್ ಎಕ್ಸ್ಪ್ರೆಷನ್ ಎಷ್ಟು ಸಮಯ ಟ್ರೂ ಆಗಿರ್ತದೆ ಅಷ್ಟು ಹೊತ್ತು ಕೂಡ ಬಾಡಿ ರಿಪೀಟ್ ಆಗ್ತಾ ಇರ್ತದೆ. ಈಗ ಕಂಡೀಷನ್ ಎಕ್ಸ್ಪ್ರೆಷನ್ ಈಗ ಫಸ್ಟ್ ಟೈಮ್ ಬರುವ ಕಂಡೀಷನ್ ಎಕ್ಸ್ಪ್ರೆಷನ್ ಟ್ರೂ ಆಗಿದೆ, ಬಾಡಿ ಎಕ್ಸಿಕ್ಯೂಟ್ ಆಗ್ತದೆ. ಎಕ್ಸಿಕ್ಯೂಟ್ ಆದ ನಂತರ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ಬಾಡಿ ಇನ್ಕ್ರಿಮೆಂಟ್ ಪಾರ್ಟ್ ಆಫ್ ಫಾರ್ ಲೂಪ್ ವಿಲ್ ಬಿ ಇವ್ಯಾಲ್ಯುಯೇಟೆಡ್. ಈಗ ಈ ಇನ್ಕ್ರಿಮೆಂಟ್ ಪಾರ್ಟ್ ಅಲ್ಲಿ ಏನ್ ಬೇಕಾದ್ರೂ ಬರಿಬಹುದು, ಆದರೆ ಸಾಮಾನ್ಯವಾಗಿ ಈ ಕೆಲವು ವೇರಿಯೇಬಲ್ಗಳನ್ನು ಇನ್ಕ್ರಿಮೆಂಟ್ ಮಾಡೋದು, ಡಿಕ್ರಿಮೆಂಟ್ ಮಾಡೋದು, ಅಥವಾ ಅದಕ್ಕೆ ಒಂದಷ್ಟು ವ್ಯಾಲ್ಯೂವನ್ನು ಸೇರಿಸಿ ನೆಕ್ಸ್ಟ್ ವ್ಯಾಲ್ಯೂ ಬರುವ ಹಾಗೆ ಮಾಡೋದು, ಇಂಥ ಪಾರ್ಟ್ಗಳು ಇನ್ಕ್ರಿಮೆಂಟ್ ಪಾರ್ಟ್ ಅಲ್ಲಿ ಇರ್ತದೆ. ಈಗ ನಾವು ಇದಕ್ಕೆ ಒಂದು ಸರಳವಾದ ಉದಾಹರಣೆ ನೋಡುವ. ಈಗ ಇಲ್ಲಿ ನಾವು ಒಂದು ಸರಳವಾದ ಫಾರ್ ಲೂಪ್ ನೋಡ್ಬೋದು. ಇಲ್ಲಿ ಯಾವ ಪಾರ್ಟ್ ರಿಪೀಟ್ ಆಗುವಂಥದ್ದು, ಈ ಫ್ಲವರ್ ಬ್ರಾಕೆಟ್ ಒಳಗಡೆ ಇರುವ ಪ್ರಿಂಟ್ ಎಫ್ ಅಂತ ಹೇಳೋದು ಬಾಡಿ ಆಫ್ ದ ಲೂಪ್, ಇದು ರಿಪೀಟ್ ಆಗ್ತಾ ಇರುವಂಥದ್ದು. ಈಗ ಇದನ್ನು ರಿಪೀಟ್ ಆಗುವುದನ್ನು ಕಂಟ್ರೋಲ್ ಮಾಡೋದು, ಈಗ ಫಾರ್ ಅಂತ ಬರೆದ ನಂತರ ಇದೆಲ್ಲ ಈ ಜ ಈ ಪಾರ್ಟ್ ಇದು, ಇದನ್ನು ನಾವು ಬೇರೆ ಬೇರೆ ಲೈನಲ್ಲೂ ಬರಿಬೋದು ಅಥವಾ ಒಂದೇ ಲೈನಲ್ಲೂ ಬರಿಬೋದು. ಈಗ ಇದು ಸಣ್ಣದಾಗಿದ್ದರಿಂದ ಒಂದೇ ಲೈನಲ್ಲಿದೆ. ಈಗ ಇದರಲ್ಲಿ ಈ ಬೇರೆ ಬೇರೆ ಪಾರ್ಟ್ಗಳು ಯಾವಾಗ ಎಕ್ಸಿಕ್ಯೂಟ್ ಆಗ್ತದೆ, ಐ ಈಕ್ವಲ್ ಟು ಜೀರೋ ಒಂದೇ ಸಲ ಎಕ್ಸಿಕ್ಯೂಟ್ ಆಗೋದು. ಐ ಲೆಸ್ ದ್ಯಾನ್ ತ್ರೀ ಅಂತ ಹೇಳುವ ಕಂಡೀಷನ್ ಇವ್ಯಾಲ್ಯುಯೇಟ್ ಮಾಡಿ ಅದು ನಾನ್ ಜೀರೋ ಆಗಿದ್ರೆ ಮಾತ್ರ ಬಾಡಿ ಆಫ್ ದ ಲೂಪ್ ಅನ್ನು ಎಕ್ಸಿಕ್ಯೂಟ್ ಮಾಡೋದು. ಬಾಡಿ ಆಫ್ ದ ಲೂಪ್ ಎಕ್ಸಿಕ್ಯೂಟ್ ಆದ ನಂತರ ಇನ್ಕ್ರಿಮೆಂಟ್ ಪಾರ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡೋದು, ಮತ್ತೆ ಪುನಃ ಕಂಡೀಷನ್ ಅನ್ನು ಟೆಸ್ಟ್ ಮಾಡೋದು. ಈಗ ಕಂಡೀಷನ್ ಟೆಸ್ಟ್ ಮಾಡಿದಾಗ ಇದು ಟ್ರೂ ಅಂತ ಅಥವಾ ನಾನ್ ಜೀರೋ ಅಂತ ಇವ್ಯಾಲ್ಯುಯೇಟ್ ಆದರೆ ಮಾತ್ರ ಈ ಬಾಡಿಯನ್ನು ಮತ್ತೆ ಪುನಃ ರಿಪೀಟ್ ಮಾಡೋದು. ಹೀಗೆ ಸೊ ಈ ರೀತಿ ಇದು ಪುನರಾವರ್ತನೆ ಆಗ್ತಾ ಇರ್ತದೆ. ಇಷ್ಟು ಪಾರ್ಟ್ಗಳು ಯಾವುದೆಲ್ಲ, ಕಂಡೀಷನ್, ಬಾಡಿ ಮತ್ತು ಇನ್ಕ್ರಿಮೆಂಟ್ ಪಾರ್ಟ್ಗಳು. ಈಗ ಈ ಲೂಪ್ ಅಲ್ಲಿ ಐ ಈಕ್ವಲ್ ಟು ಜೀರೋ ಇರುವಾಗ ಐ ಲೆಸ್ ದ್ಯಾನ್ ತ್ರೀ ಟ್ರೂ, ಈಗ ಜೀರೋ ಮತ್ತು ಇಲ್ಲಿ ಸ್ಟಾರ್ ಅಂತ ಡಿಸ್ಪ್ಲೇ ಆಗ್ತದೆ. ಐ ಲೆಸ್ ದ್ಯಾನ್ ತ್ರೀ ಯಾವಾಗಲೇ ಇರ್ತದೆ, ಮತ್ತೆ ಒನ್ ಅಂತ ಇರುವಾಗ ಇರ್ತದೆ, ಟೂ ಅಂತ ಇರುವಾಗ ಇರ್ತದೆ. ಆದ್ರಿಂದ ಇಲ್ಲಿ ಜೀರೋ ಸ್ಟಾರ್, ಒನ್ ಸ್ಟಾರ್, ಟೂ ಸ್ಟಾರ್ ಅಂತ ಈ ರೀತಿಯಲ್ಲಿ ಔಟ್ಪುಟ್ ಬರ್ತದೆ. ಸೊ ಈಗ ಇದೇ ಲೂಪ್ ಅಲ್ಲಿ ಸಣ್ಣ ಬದಲಾವಣೆ ಮಾಡಿ ನೋಡುವ. ಈಗ ಇಲ್ಲಿ ಜೀರೋದಿಂದ ಔಟ್ಪುಟ್ ಬರ್ಲಿಕ್ಕೆ ಶುರುವಾಗಿದೆ ಅಲ್ವಾ, ಒಂದು ಸಣ್ಣ ಬದಲಾವಣೆ ಮಾಡಿದ್ರೆ, ಈಗ ಐ ಈಕ್ವಲ್ ಟು ಒನ್ ಅಂತ ಮಾಡಿದ್ರೆ ಈಗ ಒನ್ ಸ್ಟಾರ್, ಟೂ ಸ್ಟಾರ್ ಈ ರೀತಿ ಬರ್ಬೋದು ಔಟ್ಪುಟ್ ಅಲ್ವಾ. ಈಗ ನಂಗೆ ತ್ರೀ ಸ್ಟಾರ್ ಕೂಡ ಬರಬೇಕು ಅಂತಾದ್ರೆ ಇಲ್ಲಿ ಒಂದು ಸಣ್ಣ ಬದಲಾವಣೆ, ಇಲ್ಲಿ ಐ ಲೆಸ್ ದ್ಯಾನ್ ತ್ರೀ ಅಂತ ಇತ್ತು ಮೊದಲು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ತ್ರೀ, ಈಗ ತ್ರೀ ಕೂಡ ಇನ್ಕ್ಲೂಡ್ ಆಗ್ತದೆ. ಆಗ ಆ ರೀತಿಯಲ್ಲಿ ಸಣ್ಣ ಬದಲಾವಣೆ ಆದ್ರೆ ಔಟ್ಪುಟ್ ಏನಾಗ್ತದೆ, ಈ ರೀತಿ ಒನ್ ಸ್ಟಾರ್, ಟೂ ಸ್ಟಾರ್, ತ್ರೀ ಸ್ಟಾರ್ ಅಂತ. ಮತ್ತೆ ಈಗ ಇನ್ನೊಂದು ಸಣ್ಣ ಬದಲಾವಣೆ ಮಾಡುವ. ಈಗ ಐ ಪ್ಲಸ್ ಪ್ಲಸ್ ಇತ್ತಲ್ಲ, ಅದನ್ನು ಮೈನಸ್ ಮೈನಸ್ ಮಾಡಿದ್ರೆ, ಈಗ ಮೈನಸ್ ಮೈನಸ್ ಮಾಡೋದು ಅಂತ ಹೇಳಿದ್ರೆ ಐ ಈಕ್ವಲ್ ಟು ಐ ಪ್ಲಸ್ ಒನ್ ಇದ್ದದನ್ನು ಐ ಇಸ್ ಈಕ್ವಲ್ ಟು ಐ ಮೈನಸ್ ಒನ್ ಅಂತ ಮಾಡೋದು. ಈಗ ಐ ಮೈನಸ್ ಒನ್ ಅಂತ ಆದ್ರೆ ಪ್ರತಿ ಟೈಮ್ ಐದು ವ್ಯಾಲ್ಯೂ ಒಂದೊಂದೇ ಒಂದೊಂದೇ ಕಮ್ಮಿ ಆಗ್ತದೆ.
ಇಲ್ಲಿಗ ನಾವು ಐ ಎ ತಗೊಳ್ಬೇಕು ಅಂತ ಇಲ್ಲ, ಏನ್ ಬೇಕಾದ್ರೂ ತಗೊಳ್ಬಹುದು. ಆದ್ರೆ ಈಗ ನಮ್ಗೆ ಈಗ ಇಂಪಾರ್ಟೆಂಟ್ ಇರೋದು ಯಾವುದು, ವೇರಿಯಬಲ್ ವ್ಯಾಲ್ಯೂ ಒಂದೊಂದೇ ಕಮ್ಮಿ ಮಾಡಿದ್ರೆ ಏನಾಗ್ತದೆ, ಕಮ್ಮಿ ಮಾಡ್ಬೇಕಾದ್ರೆ ನಾವು ದೊಡ್ಡ ವ್ಯಾಲ್ಯೂ ಅಂತ ಶುರು ಮಾಡ್ಬೇಕು. ಈಗ ನಾವು ಇದು ಪುಟ್ಟ ವ್ಯಾಲ್ಯೂ, ಆದ್ರೆ ಇಲ್ಲಿಂದ ಶುರು ಮಾಡಿ ಇದಕ್ಕಿಂತ ಸಣ್ಣ 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 ಮಾಡ್ತಾ ಬರುದು. ಈಗ ತ್ರೀ ಇಂದ ಶುರು ಮಾಡುದು, ಐ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಒನ್ ಅಂತ ಹೇಳುವ ಕಂಡೀಷನ್ ಅನ್ನು ಟೆಸ್ಟ್ ಮಾಡುದು. ಈಗ ಒನ್ ಗೆ ಈಕ್ವಲ್ ಆಗುವವರೆಗೆ ಸಹ ಈ ಲೂಪ್ ಎಕ್ಸಿಕ್ಯೂಟ್ ಆಗ್ತಾ ಇರ್ತದೆ. ಅಂದ್ರೆ ಏನಾಗ್ತದೆ, ತ್ರೀ ಅಂತ ಇರುವಾಗ ಬಾಡಿ ಎಕ್ಸಿಕ್ಯೂಟ್ ಆಗ್ತದೆ, ಮತ್ತೆ ಇಲ್ಲಿ ಐ ಮೈನಸ್ ಮೈನಸ್ ಈಗ ಟೂ ಆಗ್ತದೆ, ಟೂ ಇರುವಾಗ ಎಕ್ಸಿಕ್ಯೂಟ್ ಆಗ್ತದೆ, ಮತ್ತೆ ಐ ಮೈನಸ್ ಮೈನಸ್ ಆಗಿ ಐ ಒನ್ ಇರುವಾಗ ಎಕ್ಸಿಕ್ಯೂಟ್ ಆಗ್ತದೆ, ಐ ಮೈನಸ್ ಮೈನಸ್ ಜೀರೋ ಇರ್ತದೆ, ಜೀರೋ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಒನ್ ಫಾಲ್ಸ್ ಆಗ್ತದೆ. ಆದ್ರಿಂದ ಬಾಡಿ ಈಗ ನೆಕ್ಸ್ಟ್ ಪ್ರೊಸೆಸರ್ ಇದ್ರ ಒಳಗಡೆ ಇರುವುದನ್ನು ಎಕ್ಸಿಕ್ಯೂಟ್ ಮಾಡುವುದಿಲ್ಲ. ಆದ್ರಿಂದ ನಾವು ಅದನ್ನು ಕಂಟ್ರೋಲ್ ಇಸ್ ಟ್ರಾನ್ಸ್ಫರ್ ಟು ದ ಸ್ಟೇಟ್ಮೆಂಟ್ ಫಾಲೋವಿಂಗ್ ದ ಲೂಪ್ ಅಂತ ನಾವು ಇದು ಹೇಳ್ಬೋದು. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದೆ, ಅದು ರಿಟರ್ನ್ ಜೀರೋ ಅಲ್ವಾ. ಈಗ ಈ ರೀತಿ ಎಕ್ಸಿಕ್ಯೂಟ್ ಆದಾಗ ಏನು ಔಟ್ಪುಟ್ ಬರ್ಬೋದು, ಈಗ ದೊಡ್ಡ ವ್ಯಾಲ್ಯೂ ಇಂದ ಶುರು ಮಾಡಿದ್ದು 3 star, 2 star, 1 star ಈ ರೀತಿಯಲ್ಲಿ ಔಟ್ಪುಟ್ ಬಂತು. ಇನ್ನೊಂದು ಸಣ್ಣ ಬದಲಾವಣೆ ಮಾಡುವ. ಈಗ ಇಲ್ಲಿಯವರೆಗೆ ನಾವು ಸಣ್ಣ ಸಣ್ಣ ವ್ಯಾಲ್ಯೂಸ್ ಅನ್ನು ಉಪಯೋಗಿಸಿ ಸುಮ್ಮನೆ ಇದು ಒಂದು ವ್ಯಾಲ್ಯೂಸ್ ಅನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಅಲ್ವಾ. ಈಗ ಸ್ವಲ್ಪ ಉಪಯೋಗಕ್ಕೆ ಬರುವಂತದ್ದು ಮಾಡುವ. ಈಗ ಇದು ನಾವು ಮೊದಲನೇ ಎಕ್ಸಾಂಪಲ್ ನ ಹಾಗೆ ಐ ಈಕ್ವಲ್ ಟು 1 ಇಂದ ಶುರು ಮಾಡ್ತಾ ಇದ್ದೇವೆ. ಐ ಲೆಸ್ ದನ್ ಆರ್ ಈಕ್ವಲ್ ಟು 10 ಅಂತ ಅಲ್ಲಿಯವರೆಗೆ ಈ ಬಾಡಿಯನ್ನು ಎಕ್ಸಿಕ್ಯೂಟ್ ಮಾಡುದು ಅಂತ. ಪ್ರತಿ ಸಲ 5 ವ್ಯಾಲ್ಯೂ ಒಂದೊಂದೇ ಜಾಸ್ತಿ ಮಾಡುದು. ಆದರೆ ಹೀಗೆ ಯಾಕೆ ನಾವು ಮಾಡ್ತಾ ಇದ್ದೇವೆ, ಅವರ್ ಇಂಟೆನ್ಷನ್ ಇಸ್ ಟು ಡಿಸ್ಪ್ಲೇ ಮಲ್ಟಿಪ್ಲಿಕೇಶನ್ ಟೇಬಲ್ ಫಾರ್ 7. ಈಗ 7 ಮಗ್ಗಿಯನ್ನು ಇಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ಈಗ 7 ಮಗ್ಗಿಯನ್ನು ತೋರಿಸುವಾಗ ಈಗ ಅಂದ್ರೆ 1 ರಿಂದ 10 ವರೆಗೆ ಮಲ್ಟಿಪ್ಲೈ ಮಾಡುದು 7. ಈಗ 7 ಹಾಗೆ ಇರ್ತದೆ, 7 ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಸಮಥಿಂಗ್ ವಿಚ್ ಚೇಂಜಸ್ ಫ್ರಮ್ 1 to 10 ಅಲ್ವಾ. ಅದಕ್ಕೆ ಇಲ್ಲಿ 7, ಇಲ್ಲಿ ನೀವು ಎಕ್ಸ್ ಅಂತ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರೀಬಹುದು, ಮತ್ತೆ ಇಲ್ಲಿ 1 ಅಂತ. 7 into 1 ಎಷ್ಟು ಬರಬೇಕು? ಈಗ ಇಲ್ಲಿ ಅದು ಆನ್ಸರ್ ಬರಬೇಕು. ಈಗ 7 into something ಇಸ್ ಈಕ್ವಲ್ ಟು ಸಮಥಿಂಗ್. ಈಗ ಇಲ್ಲಿ 7 into something ಇದು ಈಗ 5 ವ್ಯಾಲ್ಯೂ 1 ಇಂದ 10 ವರೆಗೆ ಹೋಗ್ತದಲ್ಲ, ಅದರಿಂದ ಇಲ್ಲಿಗ ಐ ಬರುವ ಹಾಗೆ ನಾವು ಮಾಡ್ಬೋದು. ಅದೇ ಇಲ್ಲಿ ಏನಾಗ್ಬೇಕು, ಇಲ್ಲಿ 7 into i ಆಗ್ಬೇಕಲ್ವಾ. ಇಲ್ಲಿ ಬರೆದ್ರೆ ಆಯ್ತು, ಈಗ ಡಬಲ್ ಕೋಟ್ ಆದ ನಂತರ ಕೊಮ ಹಾಕಿ ಇಲ್ಲಿ ಪರ್ಸೆಂಟೇಜ್ ಡಿ, ಮೊದಲನೇ ಪರ್ಸೆಂಟೇಜ್ ಡಿ ಇರುವಲ್ಲಿ ಏನ್ ಬರಬೇಕು, ಐ ಬರಬೇಕು. ಎರಡನೇ ಪರ್ಸೆಂಟೇಜ್ ಡಿ ಇರುವಲ್ಲಿಗೆ 7 into i ಈ ರೀತಿ. ಇದು ಬೇಕಾದ್ರೆ ಒಂದು ಬ್ರಾಕೆಟ್ ಹಾಕೊಳ್ಬಹುದು ಹೀಗೆ. ಸೊ ಈ ರೀತಿ ಮಾಡಿದ್ರೆ ಈಗ ನಾವು ಜನರಲ್ ಫಾರ್ಮ್, ಈಗ ಈ ಸ್ಟೇಟ್ಮೆಂಟ್ ರಿಪೀಟ್ ಆಗ್ತಾ ಇರುವಾಗ ಏನೆಲ್ಲ ಆಗ್ತದೆ, 1 ಇರುವಾಗ 7 into 1 ಡಿಸ್ಪ್ಲೇ ಆಗ್ತದೆ, ಇಲ್ಲಿ ಐ ಇದು ಬಾಡಿ ಎಕ್ಸಿಕ್ಯೂಟ್ ಆದ ನಂತರ ಇಂಕ್ರಿಮೆಂಟ್ ಆದಾಗ 2 ಆಗ್ತದೆ, 2 ಇರುವಾಗ ಇಲ್ಲಿ 7 into 2 ಇಸ್ ಈಕ್ವಲ್ ಟು 14 ಅಂತ ಡಿಸ್ಪ್ಲೇ ಆಗ್ತದೆ. ಇದೇ ರೀತಿಯಲ್ಲಿ 5 ವ್ಯಾಲ್ಯೂ ಒಂದೊಂದೇ ಜಾಸ್ತಿ ಆಗಿ, ಮತ್ತೆ ಐ 10 ಇರುವಾಗ, 10 ಲೆಸ್ ದನ್ ಆರ್ ಈಕ್ವಲ್ ಟು 10 ಅಂತ ಬರೆದಿದೆಲ್ಲ, ಅದರಿಂದಾಗಿ ಈಗ 10 ಇರುವಾಗ 7 into 10 ಇಸ್ ಈಕ್ವಲ್ ಟು 70 ಅಂತ ಇಲ್ಲಿ ಡಿಸ್ಪ್ಲೇ ಆಗ್ಬೇಕು. ಸೊ ಈ ರೀತಿಯಾಗಿ ಈ ಲೂಪ್ ಟರ್ಮಿನೇಟ್ ಆಗ್ತದೆ. ಲೂಪ್ ಮುಗಿದ ನಂತರ ನೆಕ್ಸ್ಟ್ ಇರುವಂತ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದೆ. ಸೊ ಈಗ ಇದು ಎಕ್ಸಿಕ್ಯೂಟ್ ಆದಾಗ ಈ ರೀತಿಯ ಔಟ್ಪುಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ನಾವು ಇಷ್ಟು ಹೊತ್ತು ನಾವು ನೋಡಿದ್ದು ಈಗ ನಂಬರ್ಸ್ನ ಮೇಲೆ ಕ್ಯಾರೆಕ್ಟರ್ಸ್ ಡೇಟಾ ಟೈಪ್ ಯೂಸ್ ಮಾಡಿದ್ರೆ, ಅದಕ್ಕೆ ಇಲ್ಲಿ ಒಂದು ಕ್ಯಾರೆಕ್ಟರ್ ವೇರಿಯಬಲ್ ಕ್ರಿಯೇಟ್ ಮಾಡಿದೆ. ಈಗ ಕ್ಯಾರೆಕ್ಟರ್ ವೇರಿಯಬಲ್ ಅನ್ನು ಅದಕ್ಕೆ ನಾವು ಕ್ಯಾರೆಕ್ಟರ್ ವ್ಯಾಲ್ಯೂಸ್ ಅನ್ನು ಅಸೈನ್ ಮಾಡುದಲ್ವಾ. ಈಗ ಸಿಂಗಲ್ ಕೋಟ್ ಅಲ್ಲಿ ಅದಕ್ಕೆ ಎ ಅಂತ ಅಸೈನ್ ಮಾಡಿದ್ದೇನೆ. ಈಗ ಎಲ್ಲಿಯವರೆಗೆ ಹೋಗುದು, ಝಡ್ಡಿನವರೆಗೆ ಒಮ್ಮೆ ಇಂಕ್ರಿಮೆಂಟ್ ಮಾಡ್ತಾ ನೋಡುವ ಅಂತ. ಈಗ ಇಲ್ಲಿಯವರೆಗೆ ಹೋದ್ರೆ ನಮ್ಗೆ ಪ್ರತಿ ಕ್ಯಾರೆಕ್ಟರ್ ಡಿಸ್ಪ್ಲೇ ಮಾಡಿದ್ರೆ A to Z ಡಿಸ್ಪ್ಲೇ ಆಗ್ಬೇಕು ಅಲ್ವಾ. ಈಗ ಇಲ್ಲಿ ಎ ಬರಿಬೇಕು ಅಂತ ಇಲ್ಲ, ನಾವು ಆಸ್ಕಿ ವ್ಯಾಲ್ಯೂ ಕೂಡ ಬರಿಬಹುದು, ಅದನ್ನ ನಾವು ಮುಂದಿನ ಎಕ್ಸಾಂಪಲ್ ಅಲ್ಲಿ ನಾವು ನೋಡ್ತೇವೆ. ಈಗ ಇಲ್ಲಿ ಒಂದು ಕ್ಯಾರೆಕ್ಟರ್ ಡಿಸ್ಪ್ಲೇ ಮಾಡೋದು ಹೇಗೆ, ಪರ್ಸೆಂಟೇಜ್ ಸಿಂಬಲ್ ಪರ್ಸೆಂಟೇಜ್ ಸಿ ಅಂತ ಹೇಳುವ ಫಾರ್ಮೆಟ್ ಸ್ಪೆಸಿಫೈಯರ್ ಯೂಸ್ ಮಾಡಿ. ಈಗ ಇಲ್ಲಿ ಏನಾಗ್ತಾ ಉಂಟು, ಹಾಗಾದ್ರೆ ಸಿ ಅನ್ನು ಎದು ವ್ಯಾಲ್ಯೂ ಇಂದ ಶುರು ಮಾಡುದು. ಸಿ ಝಡ್ ಗಿಂತ ಸಣ್ಣದಾಗಿದ್ರೆ, ಈಗ ಎ ಅಂತ ಹೇಳೋದು ಝಡ್ ಗಿಂತ ಸಣ್ಣ ವ್ಯಾಲ್ಯೂ ಅಂತ ಅಸ್ಯೂಮ್ ಮಾಡಿ ನೀವು. ಈಗ ಸಣ್ಣದಾಗಿದ್ರೆ ಈಗ ಇಲ್ಲಿ ಏನಾಗ್ತದೆ, ಪರ್ಸೆಂಟೇಜ್ ಸಿ ಒಂದು ಕ್ಯಾರೆಕ್ಟರ್ ಯಾವುದು ಸಿ ಅನ್ನು ಡಿಸ್ಪ್ಲೇ ಮಾಡೋದು, ಒಂದು ಸ್ಪೇಸ್ ಬಿಡ್ತೇವೆ ಇಲ್ಲಿ ಒಂದು. ಹಾಗಾಗಿ ಈಗ ಇಲ್ಲಿ ಎ ಅಂತ ಡಿಸ್ಪ್ಲೇ ಆಗಿ ಒಂದು ಸ್ಪೇಸ್ ಬಂತು. ಮತ್ತೇನಾಯ್ತು, ಸಿ ಪ್ಲಸ್ ಪ್ಲಸ್, ಈಗ ಎ ಯ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು, ಬಿ ಅಲ್ವಾ. ಸಿ ದು ವ್ಯಾಲ್ಯೂ ಒಂದು ಜಾಸ್ತಿ ಮಾಡಿದ್ರೆ ಬಿ ಅಂತ ಆಗ್ತದೆ. ಈಗ ಏನಾಗ್ತದೆ, ಎ ಇದ್ದದ್ದು ಬಿ ಆಗ್ತದೆ, ಬಿ ಡಿಸ್ಪ್ಲೇ ಆಯ್ತು. ಮತ್ತೆ
ಸಿ ಡಿಸ್ಪ್ಲೇ ಆಗ್ತದೆ, ಮತ್ತೆ ಡಿ ಡಿಸ್ಪ್ಲೇ ಆಗ್ತದೆ, ಇ ಡಿಸ್ಪ್ಲೇ ಆಗ್ತದೆ, ಈ ರೀತಿ ಝಡ್ ವರೆಗೆ ಡಿಸ್ಪ್ಲೇ ಆಗ್ತಾ ಇರ್ತದೆ. ಝಡ್ ಆದ ನಂತರ ಇದು ಝಡ್ಗಿಂತ ಹೆಚ್ಚಿನ ವ್ಯಾಲ್ಯೂಗೆ ಹೋಗಿರುತ್ತದೆ. ಈಗ ಅದು ಲೆಸ್ ದ್ಯಾನ್ ಝಡ್ ಅಥವಾ ಈಕ್ವಲ್ ಟು ಝಡ್ ಆಗಿರುವುದಿಲ್ಲ ಅಲ್ವಾ. ಆಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಫಾಲೋವಿಂಗ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಅಲ್ಲಿಗೆ ಈ ಲೂಪ್ ಇದ ಎಕ್ಸಿಕ್ಯೂಷನ್ ಮುಗಿಯುತ್ತದೆ. ಸೊ ಇಲ್ಲಿ ನಾವು ಒಂದು ಗಮನಿಸಬೇಕು, ಈಗ ಎ ಅಂತ ಹೇಳೋದು ಕ್ಯಾರೆಕ್ಟರ್ ವೇರಿಯಬಲ್ ಅಲ್ಲಿ ಆಸ್ಕಿ ಕೋಡ್ ಆಗಿ ಸೇವ್ ಆಗಿರ್ತದೆ. ಆದ್ರಿಂದ ಈ ಇಂಕ್ರಿಮೆಂಟ್ ಆಗೋದು ಕರೆಕ್ಟ್ ಆಗಿ ನೆಕ್ಸ್ಟ್ ವ್ಯಾಲ್ಯೂ ಅಂದ್ರೆ ಈಗ ಬಿ ಸಿ ಡಿ ಇ ಈ ರೀತಿಯಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ವ್ಯಾಲ್ಯೂ ಅನ್ನು ತರೋದ್ರಲ್ಲಿ ಸಕ್ಸಸ್ಫುಲ್ ಆಗಿರ್ತದೆ. ಸೊ ಈ ಲೂಪ್ ಇದ ಔಟ್ಪುಟ್ ಈ ರೀತಿಯಲ್ಲಿ ಎ ಬಿ ಸಿ ಡಿ ಅಪ್ ಟು ಝಡ್ ವರೆಗೆ ಡಿಸ್ಪ್ಲೇ ಆಗ್ತದೆ. ಈಗ ನಾವು ಆಸ್ಕಿ ಕೋಡ್ ಅಂತ ಹೇಳಿದಲ್ಲ, ಈಗ ಆಸ್ಕಿ ಕೋಡ್ ಅನ್ನು ಡಿಸ್ಪ್ಲೇ ಮಾಡೋದಾದ್ರೆ ಹೇಗೆ? ಇಲ್ಲಿ ಪರ್ಸೆಂಟೇಜ್ ಸಿ ಇರುವಲ್ಲಿ ಸಣ್ಣ ಬದಲಾವಣೆ, ಪರ್ಸೆಂಟೇಜ್ ಸಿಯ ಬದಲು ಪರ್ಸೆಂಟೇಜ್ ಡಿ ಅಂತ ಹಾಕಿದ್ರೆ ಸಾಕು ನೀವು. ಸೊ ಈಗ ಅದೇನಾಗ್ತದೆ, ಪರ್ಸೆಂಟೇಜ್ ಡಿ ಅಂತ ಹಾಕಿದ್ರೆ ಇದು ಈ ಆಸ್ಕಿ ಕೋಡ್ ಅದಕ್ಕೆ ಏನಿದೆ, ಲೋವರ್ ಕೇಸ್ ಎಗೆ 97, ಲೋವರ್ ಕೇಸ್ ಬಿ ಇದು 98, ಈ ರೀತಿ ಆಸ್ಕಿ ಕೋಡ್ ಅಲ್ಲಿಯವರೆಗೆ ಡಿಸ್ಪ್ಲೇ ಆಗ್ತದೆ. ಸೊ ಈಗ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಆಸ್ಕಿ ಕೋಡ್ ಮತ್ತೆ ಈ ಕ್ಯಾರೆಕ್ಟರ್ ಇದು ರಿಲೇಶನ್ಶಿಪ್. ಈಗ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಸಣ್ಣ ಬದಲಾವಣೆ, ಈಗ ಇಲ್ಲಿಯವರೆಗೆ ನಾವು ಲೋವರ್ ಕೇಸ್ ಲೆಟರ್ ಅಲ್ಲ ಯೂಸ್ ಮಾಡಿದ್ದು, ಅಪ್ಪರ್ ಕೇಸ್ ಎ ಮತ್ತು ಅಪ್ಪರ್ ಕೇಸ್ ಝಡ್ನ ಮಧ್ಯದಲ್ಲಿರುವ ವ್ಯಾಲ್ಯೂಸ್ ಅನ್ನು ಡಿಸ್ಪ್ಲೇ ಮಾಡಿದ್ರೆ ಏನಾಗ್ಬೋದು? ಆಗ ಇಲ್ಲಿ ಇದು ಸೇಮ್ ಹಿಂದಿನ ಪ್ರೋಗ್ರಾಮೆ, ಈಗ ಇದರಲ್ಲಿ ಇದು ಈ ಇದು ಸ್ಟಾರ್ಟಿಂಗ್, ಈಗ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಕ್ಯಾರೆಕ್ಟರ್ಸ್ ಅನ್ನು ಮಾತ್ರ ಚೇಂಜ್ ಮಾಡಿದ್ದು ಅಪ್ಪರ್ ಕೇಸ್ ಲೆಟರ್ಸ್. ಇದಾದ್ರೆ ಅಪ್ಪರ್ ಕೇಸ್ ಎ ಇದು ಆಸ್ಕಿ ವ್ಯಾಲ್ಯೂ 65, ಆಮೇಲೆ ಬಿ ಇದು 66, 67, ಹೀಗೆ ಇದು ಝಡ್ಡಿನ ಆಸ್ಕಿ ವ್ಯಾಲ್ಯೂ 90ರವರೆಗೆ, ಕ್ಯಾಪಿಟಲ್ ಲೆಟರ್ ಝಡ್ ಇದು ಆಸ್ಕಿ ವ್ಯಾಲ್ಯೂನವರೆಗೆ ಡಿಸ್ಪ್ಲೇ ಆಗ್ತದೆ ನಿಮಗೆ ಔಟ್ಪುಟ್. ನಾವು ಇಷ್ಟು ಸಮಯವೂ ಕೂಡ ಈಗ ಈ ಫ್ಲವರ್ ಬ್ರಾಕೆಟ್ ಒಳಗಡೆ ಲೂಪ್ ಇದು ಬಾಡಿಯನ್ನು ಬರೀತಾ ಇದ್ದೆವು. ಈಗ ಒಮ್ಮೆ ಇದನ್ನು ತೆಗೆದು ನೋಡುವ ಏನಾಗ್ತದೆ. ಅವಾಗ ನಾವು ಫ್ಲವರ್ ಬ್ರಾಕೆಟ್ ಅಲ್ಲಿ ಇದು ಎರಡು ಸ್ಟೇಟ್ಮೆಂಟ್ ಗಳನ್ನು ಕೂಡ ಬರೆದ್ರೆ ಮುಗಿದೋಯ್ತು. ಇಲ್ಲಿ ಫ್ಲವರ್ ಬ್ರಾಕೆಟ್ ಹಾಕಿ ಇಲ್ಲಿ ಇನ್ನೊಂದು ಫ್ಲವರ್ ಬ್ರಾಕೆಟ್ ಹಾಕಿದ್ರೆ ಆಯ್ತು. ಈಗ ನಾವು ಮುಂದೆ ಈಗ ನೋಡಿ ಫಾರ್ ಲೂಪ್ ಅಲ್ಲಿ ಈಗ ಇದು ಎಲ್ಲ ಪಾರ್ಟ್ಗಳು ಆಪ್ಷನಲ್ ಅಂತ ಹೇಳಿತ್ತಲ್ಲ, ಈಗ ಹಾಗಾದ್ರೆ ಈ ಪಾರ್ಟ್ ಅನ್ನು ಬಿಟ್ಟರೆ ಏನಾಗ್ತದೆ ಅದನ್ನು ನಾವು ಗಮನಿಸುವ. ಸೊ ಇಲ್ಲಿ ಈಗ ಸಿ ಇಸ್ ಈಕ್ವಲ್ ಟು ಎ ಅಂತ ಇಲ್ಲಿ ಬರೆಯುವುದರ ಬದಲು ಮೇಲ್ಗಡೆ ಬರೆದಿದ್ದೇವೆ, ಫಾರ್ ಲೂಪಿನ ಹೊರಗಡೆ ಬರೆದಿದೆ. ಇಲ್ಲಿ ಇಂಕ್ರಿಮೆಂಟ್ ಪಾರ್ಟ್ ಬರೀಬೇಕಿತ್ತು, ಇಂಕ್ರಿಮೆಂಟ್ ಪಾರ್ಟ್ ಅನ್ನು ಇಲ್ಲಿ ಬರೀಲಿಲ್ಲ, ಬರೆಯದೇ ಇದ್ರೆ ಇನ್ಫೈನೈಟ್ ಲೂಪ್ ಆಗ್ಬೋದು ಇದು. ಅದಕ್ಕೆ ನಾವೆಂತ ಮಾಡಿದ್ದೇವೆ, ಇಲ್ಲಿ ಒಳಗಡೆ ಬರೆದಿದ್ದೇವೆ. ಈಗ ಇದು ಇದರಲ್ಲಿ ಈಗ ಔಟ್ಪುಟ್ ಅಲ್ಲಿ ಏನು ವ್ಯತ್ಯಾಸ ಬರ್ಲಿಕ್ಕೆ ಬಾರದು ಅಲ್ವಾ, ಆದ್ರೆ ಇದು ಇಲ್ಲಿ ಕಂಪೋನೆಂಟ್ಗಳು ಆಪ್ಷನ್ ಅಲ್ಲ ಅಂತ ಹೇಳುದನ್ನು ತೋರಿಸ್ತದೆ. ಈಗ ಇದ್ರ ಔಟ್ಪುಟ್ ಏನಾಗ್ತದೆ, ಈ ರೀತಿಯೇ ಇರ್ತದೆ. ಈಗ ನಾವು ಇದನ್ನು ಪುನಃ ಮೊದಲಿದ್ದಾಗೆ ಮಾಡುವ, ಆದ್ರೆ ಇನ್ನೊಂದು ಸಣ್ಣ ಬದಲಾವಣೆ ಮಾಡುವ. ಏನು ಬದಲಾವಣೆ ಇಲ್ಲಿ? ಈಗ ಇದೆಲ್ಲ ಮೊದಲಿದ್ದಾಗೆ ಈಗ ಸಿ ಮೈನಸ್ ಮೈನಸ್ ಅಂತ ಒಂದು ಸೇರಿಸಿದೆ ಇದರಲ್ಲಿ, ಸಿ ಮೈನಸ್ ಮೈನಸ್. ಈಗ ನೋಡಿ ಇಲ್ಲಿ ಆಕ್ಚುಲಿ ಲೂಪ್ ಎಕ್ಸಿಕ್ಯೂಟ್ ಆದ ನಂತರ ಪ್ರತಿ ಸಲ ಸಿ ಪ್ಲಸ್ ಪ್ಲಸ್ ಅಂತ ಆಗ್ತಾ ಇರುವಂತದ್ದು ಮುಂದಿನ ಕ್ಯಾರೆಕ್ಟರ್ಗೆ ಹೋಗ್ಲಿಕ್ಕೆ. ಸಿ ಮೈನಸ್ ಮೈನಸ್ ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲೇ ಈ ಮೈನಸ್ ಮೈನಸ್ ಎಕ್ಸಿಕ್ಯೂಟ್ ಆಗ್ತದೆ. ಇದೇನ್ ಮಾಡ್ತದೆ, ಈಗ ಇಲ್ಲಿ ಎ ಅಂತ ಎದು ಆಸ್ಕಿ ವ್ಯಾಲ್ಯೂ 65 ಆಗಿದ್ರೆ ಇಲ್ಲಿ 64 ಅಂತ ಮಾಡ್ತದೆ ಇದು ಸಿ ಮೈನಸ್ ಮೈನಸ್ ಆಗಿ. ಇಲ್ಲಿ ಸಿ ಪ್ಲಸ್ ಪ್ಲಸ್ ಆಗುವಾಗ ಪುನಃ 65 ಆಗ್ತದೆ. ಅಂದ್ರೆ ಇದರಲ್ಲಿ ಈ ಲೂಪ್ ಈಗ ಸಿದು ವ್ಯಾಲ್ಯೂ ಚೇಂಜ್ ಮಾಡುದೇ ಇಲ್ಲ. ಅಂದ್ರೆ ಸಿದು ವ್ಯಾಲ್ಯೂ ಏನಿರ್ತದೆ, ಇನಿಷಿಯಲ್ ವ್ಯಾಲ್ಯೂ, ಈಗ ಏದು ಆಸ್ಕಿ ವ್ಯಾಲ್ಯೂ ಸಿ ಎಲ್ಲಿ ಸ್ಟೋರ್ ಆಗಿರ್ತದಲ್ಲ, ಅದು 65 65 65 ಅಂತವೇ ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಈ ರೀತಿ ಲೆಕ್ಕ ಇಲ್ಲದಷ್ಟು ಸಲ ಡಿಸ್ಪ್ಲೇ ಆದ್ರೆ ಇದೊಂದು ಇನ್ಫೈನೈಟ್ ಲೂಪ್ ಆಗ್ತದೆ. ಇದರದ ಔಟ್ಪುಟ್ ಈ ರೀತಿ 65 ಅಂತ ಡಿಸ್ಪ್ಲೇ ಆಗ್ತಾ ಹೋಗ್ತಾ ಇರ್ಬೋದು. ಇದಕ್ಕೆ ಇನ್ಫೈನೈಟ್ ಲೂಪ್ ಅಂತ ಹೇಳ್ಬೋದು. ಇಲ್ಲಿ ಔಟ್ಪುಟ್ ಕೂಡ ಇನ್ಫೈನೈಟ್ ಆಗಿರುತ್ತದೆ. ಈಗ ಇನ್ಫೈನೈಟ್ ಲೂಪ್ ಅನ್ನು ತುಂಬಾ ಸರಳವಾಗಿ ಹೇಗೆ ಮಾಡೋದು ನೋಡಿ, ಈಗ ಇಷ್ಟೇ ಮಾಡಿದ್ರೆ ಸಾಕು. ಫಾರ್ ಲೂಪ್ ಅಲ್ಲಿ ನಾವು ಕಂಡೀಷನ್ ಕೂಡ ಬರೆಯುವ ಅಗತ್ಯ ಇಲ್ಲ, ಅದಕ್ಕೆಲ್ಲದಕ್ಕೆ ಸಹ ಜಾಗ ಬಿಡೋದು. ಸೀಟು ಈಗ ಲೇಡೀಸ್ ಸೀಟ್ ರಿಸರ್ವ್ ಅಂತ ಇರ್ತದಲ್ಲ ಬಸ್ ಅಲ್ಲಿ, ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲಿ ಇಲ್ಲಿ ಈಗ ಇಲ್ಲಿ ನಾವು ಮೂರು ಸೀಟ್ ಅನ್ನು ಬಿಟ್ಟಿದ್ದೇವೆ, ಇನಿಷಿಯಲೈಸೇಷನ್, ಕಂಡೀಷನ್ ಮತ್ತು ಇಂಕ್ರಿಮೆಂಟ್ ಪಾರ್ಟ್. ಇದು ಮೂರಕ್ಕೆ ಸಹ ಅಲ್ಲಲ್ಲಲ್ಲಿ ಜಾಗ ಬಿಟ್ಟು ನಾವು ಇಲ್ಲಿ ಏನು ಫಾರ್ ಲೂಪ್ ಇದು ಬಾಡಿ ಬರೆದಿರ್ತೇವೆ ಅದನ್ನು ನಾವು ಬರಿಬಹುದು. ಇಲ್ಲಿ ನಾವು ಗಮನಿಸಬೇಕಾದದ್ದು ಎಂತ ಅಂತ ಹೇಳಿದ್ರೆ, ಇಲ್ಲಿ ಈ ಇದು ಸ್ಟಾರ್ ಅಂತ ಹೇಳೋದು ಡಿಸ್ಪ್ಲೇ ಆಗ್ತಾ ಇರ್ತದೆ, ಇದನ್ನ ನಾವು ನಿಲ್ಲಿಸ್ಲಿಕ್ಕೆ ಇಲ್ಲಿ ಎಲ್ಲೂ ಹೇಳಲಿಲ್ಲ ಅಲ್ವಾ. ಕಂಪ್ಯೂಟರ್ ಏನ್ ಮಾಡ್ತದೆ, ಅದು ಪಾಪದ್ದು, ಇದನ್ನು ಡಿಸ್ಪ್ಲೇ ಮಾಡ್ತಾ ಇರ್ತದೆ ಎಷ್ಟು ಸಲ ಬೇಕಾದ್ರೂ. ಹೀಗೆ ಅದರಲ್ಲಿ ಏನಾದ್ರೂ ಕಂಪ್ಯೂಟರ್ದ ಮೆಮೊರಿ ಏನಾದ್ರೂ ಇಶ್ಯೂ ಆಗುವವರೆಗೆ ಕೂಡ ಈ ರೀತಿ ಡಿಸ್ಪ್ಲೇ ಆಗ್ತಾವೆ ಇರ್ತದೆ.
ಸೊ ಇದು ಕೂಡ ಒಂದು ಇನ್ಫೈನೈಟ್ ಲೂಪ್. ಈಗ ಇನ್ಫೈನೈಟ್ ಲೂಪ್ ಅನ್ನು ಇನ್ನೂ ಸರಳವಾಗಿ ಹೇಗೆ ಮಾಡೋದು? ಈಗ ಇದು ಈ ಇನ್ಫೈನೈಟ್ ಲೂಪ್ ಅಲ್ಲಿ ಏನು ಉಪಯೋಗ ಇಲ್ಲ, ಇದು ಸುಮ್ಮನೆ ಕಂಪ್ಯೂಟರ್ ಇದು ಸಿಪಿಯು ಇದು ಪವರ್ ಅನ್ನು ಉಪಯೋಗಿಸ್ತಾ ಇರ್ತದೆ. ಅಂದ್ರೆ ಈ ಇದು ಫಾರ್ ಲೂಪ್ ಅಲ್ಲಿ ಏನಿದೆ, ಬಾಡಿ ಬಾಡಿಯಲ್ಲಿ ಏನಿಲ್ಲ, ಏನಿಲ್ಲದಿದ್ರೆ ಇದು ಈ ಎಕ್ಸ್ಪ್ರೆಷನ್ನು ರಿಪೀಟ್ ಆಗ್ತಾ ಇರ್ತದೆ. ಅಂತವೇ ಇದು ಫಾರ್ವರ್ಡ್ ಜಂಪ್, ಬ್ಯಾಕ್ವರ್ಡ್ ಜಂಪ್ ಅಂತ ಕರೀತಾರೆ. ಇದನ್ನು ಮೆಷಿನ್ ಲೆವೆಲ್ಗೆ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡಿದಾಗ ಒಂದೆರಡು ಜಂಪ್ ಇನ್ಸ್ಟ್ರಕ್ಷನ್ ಬರ್ತದೆ. ಮೆಮೊರಿಯಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಇರುವಂಥದ್ದು ಅಷ್ಟೇ. ಅಥವಾ ಇಲ್ಲಿ ಜಸ್ಟ್ ಈಗ ಇದು ಈ ಫಾರ್ ಲೂಪ್ ರಿಪೀಟ್ ಆಗ್ತಾ ಇರ್ತದೆ, ಕಂಟ್ರೋಲ್ ಇಲ್ಲೇ ರಿಪೀಟ್ ಹೊಡಿತಾ ಸುತ್ತ ಹೊಡಿತಾ ಇರ್ತದೆ ಅಂತ ನೀವು ಅಸ್ಯೂಮ್ ಮಾಡ್ಬೋದು. ಸೊ ಇದು ಈಗ ಈ ಫಾರ್ ಲೂಪ್ ಅನ್ನು ಇನ್ನೂ ಸರಳ ಮಾಡ್ಬೋದು. ಇಲ್ಲಿ ಬಾಡಿ ಏನು ಇಲ್ಲ ಅಲ್ಲ, ಬಾಡಿ ಏನು ಇಲ್ಲ ಇದ್ರೆ ಈ ಇದು ಫ್ಲವರ್ ಬ್ರಾಕೆಟ್ ಅಗತ್ಯ ಇಲ್ಲ. ಇದನ್ನು ತೆಗೆದ್ರೆ ಇಲ್ಲಿ ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ಫಾರ್ ಲೂಪಿನ ಒಳಗಡೆ ಇದೆ ಅಂತ ಆಗ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ನಾವೆಂತ ಮಾಡೋದು, ಇಲ್ಲೊಂದು ಸೆಮಿ ಕಾಲನ್ ಹಾಕಿದ್ರೆ ಆಯ್ತು, ಎಮ್ ಟಿ ಸ್ಟೇಟ್ಮೆಂಟ್ ಮಾತ್ರ ಇದಕ್ಕೆ ಇನ್ಕ್ಲೂಡ್ ಆಗಿರೋದು ಅಂತ ಆಗ್ತದೆ. ಆಗ ಈಗ ನೋಡಿ, ಇಲ್ಲಿಯವರೆಗೆ ಯಾವತ್ತೂ ಕೂಡ ನಾವಿಲ್ಲಿ ಫಾರ್ ಲೂಪ್ ಆದ ನಂತರ ಇಲ್ಲಿ ಸೆಮಿ ಕಾಲನ್ ಹಾಕಿರ್ಲಿಲ್ಲ. ಆದ್ರೆ ಇಲ್ಲಿ ಸೆಮಿ ಕಾಲನ್ ಹಾಕಿದ್ರೆ ಫಾರ್ ಲೂಪಿಗೆ ಬಾಡಿ ಇಲ್ಲ ಅಂತ ಕನ್ಸಿಡರ್ ಆಗ್ತದೆ. ಏನಾಗ್ತದೆ ಈ ರೀತಿ. ಸೊ ಇದು ಒಂದು ಇನ್ಫೈನೈಟ್ ಲೂಪ್. ಇದಕ್ಕೆ ಏನು ಔಟ್ಪುಟ್ ಬರ್ಬೋದು? ಔಟ್ಪುಟ್ ಏನು ಇಲ್ಲ, ಈ ಪ್ರೋಗ್ರಾಂ ಟರ್ಮಿನೇಟ್ ಆಗುವುದಿಲ್ಲ ಅಷ್ಟೇ. ಈಗ ನಾವು ಒಂದು ಸಿಂಪಲ್ ಸ್ಟಾರ್ ಮಾತ್ರ ಡಿಸ್ಪ್ಲೇ ಮಾಡೋದು ಒಂದು ಲೂಪ್ ಹಾಕುವ. ನಂಗೆ ಮೂರು ಸಲ ಸ್ಟಾರ್ ಡಿಸ್ಪ್ಲೇ ಆಗಬೇಕು, ಅದಕ್ಕೆ ಐ ಜೀರೋದಿಂದ ತ್ರೀಗಿಂತ ಕಮ್ಮಿ ಇರುವವರೆಗೆ ಈ ಬಾಡಿಯನ್ನು ರಿಪೀಟ್ ಆಗುವಾಗೆ ಹೀಗೆ ನಾನು ಎಕ್ಸ್ಪ್ರೆಷನ್ ಬರೀತೇನೆ. ಈಗ ಇದರದ್ದು ಔಟ್ಪುಟ್ ಏನಿರ್ತದೆ? ಈಗ ಇಲ್ಲಿ ಐದು ವ್ಯಾಲ್ಯೂ ಡಿಸ್ಪ್ಲೇ ಆಗೋದು ಏನು ಬರೀಲಿಲ್ಲ, ಬರೀ ಸಿಂಪಲ್ ಆಗಿ ಈ ಸ್ಟಾರ್ ಮಾತ್ರ ಡಿಸ್ಪ್ಲೇ ಆಗ್ತದೆ. ಇದು ಇಲ್ಲಿ ಐದು ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಇನ್ಕ್ರಿಮೆಂಟ್ ಆಗ್ತಾ ಆಗ್ತಾ ಇದು ಈ ಎಕ್ಸ್ಪ್ರೆಷನ್ ಫಾಲ್ಸ್ ಆದ ತಕ್ಷಣ ನಾವು ಲೂಪಿಂದ ಹೊರಗಡೆ ಬರ್ತೇವೆ. ಸೊ ಇದರದ್ದು ಔಟ್ಪುಟ್ ಏನಾಗ್ತದೆ? ಮೂರು ಸ್ಟಾರ್ ಆಗಿರ್ತದೆ. ಈಗ ಇದರಲ್ಲಿ ಸಣ್ಣ ಬದಲಾವಣೆ ಒಂದು ಎಕ್ಸ್ಟ್ರಾ ಸೇರಿಸ್ಕೊಳ್ಳುವ. ಈಗ ಒಂದು ಹೈಫನ್, ಇದು ಈಗ ನಾವು ಆಗ ಒಮ್ಮೆ ಆಲೋಚನೆ ಮಾಡಿತ್ತಲ್ಲ ಆ ರೀತಿಯಲ್ಲಿ, ಈಗ ಇದಕ್ಕೊಂದು ಎಕ್ಸ್ಟ್ರಾ ಸ್ಟೇಟ್ಮೆಂಟ್ ಬಂದಿದೆ. ಈಗ ಏನಾಗ್ತದೆ? ಸೇಮ್ ಕಂಡೀಷನ್ ಇದರಲ್ಲಿ. ಸೊ ಈಗ ಇದು ಎರಡೂ ಕೂಡ ಎಕ್ಸಿಕ್ಯೂಟ್ ಆಗ್ತಾ ಇರ್ತದೆ. ಇಲ್ಲಿ ಅಲ್ಲಿ ಮೂರು ಲೈನ್ ಇತ್ತು, ಇಲ್ಲಿ ಆರು ಲೈನ್ ಔಟ್ಪುಟ್ ಆಗಿದೆ. ಯಾಕೆ? ಇಲ್ಲಿ ಒಂದು ಎಕ್ಸ್ಟ್ರಾ ಔಟ್ಪುಟ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇದೆರಡು ಕೂಡ ಜೊತೆ ಜೊತೆಯಾಗಿ ಎಕ್ಸಿಕ್ಯೂಟ್ ಆಗ್ತಾ ಉಂಟು. ಸೊ ಈಗ ಈ ಬ್ರಾಕೆಟ್ ಅಂತ ತೆಗೆದ್ರೆ ಈಗ ಮೂರು ಸ್ಟಾರ್ ಹೀಗೆ ಡಿಸ್ಪ್ಲೇ ಆಗ್ತಾ ಇರ್ತದೆ. ಈಗ ಒಂದು ಸ್ಟೇಟ್ಮೆಂಟ್ ಎಕ್ಸ್ಟ್ರಾ ಹಾಕಿದ್ರೆ ಇದನ್ನು ನಾವು ಗಮನಿಸಿದ್ದೇವೆ, ಆದರೆ ಇದರಲ್ಲಿ ಅಲೈನ್ಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳುಂಟು. ನೋಡಿ, ಬ್ರಾಕೆಟ್ ತೆಗೆದ್ರೆ ಬ್ರಾಕೆಟ್ ಇದ್ದ ರೀತಿಯಲ್ಲಿ ಈ ರೀತಿಯಲ್ಲಿ ನೀವು ಬರೆದ್ರೆ ಒಳ್ಳೇದು, ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಈಸಿ ಆಗ್ತದೆ. ಈಗ ಇದು ಹೊರಗಡೆ ಇದೆ ಅಂತ ಹೇಳೋದು ನಮ್ಗೆ ಕ್ಲಿಯರ್ ಆಗ್ತದೆ ನೋಡಿದ ತಕ್ಷಣ, ಇದು ಲೂಪಿನ ಒಳಗಡೆ ಇದೆ ಅಂತ ಹಾಗೆ. ಸೊ ಈಗ ಇದರದ್ದು ಔಟ್ಪುಟ್ ಏನು ಚೇಂಜ್ ಆಗುದಿಲ್ಲ, ಅಂದ್ರೆ ಇದು ಸ್ಟಾರ್ ಮಾತ್ರ ರಿಪೀಟ್ ಆಗುವಂಥದ್ದು, ಇದು ಒಂದು ಸಲ ಮಾತ್ರ ಡಿಸ್ಪ್ಲೇ ಆಗ್ತದೆ ಈ ರೀತಿಯಲ್ಲಿ. ಸೊ ಈಗ ನಾವು ಅಲೈನ್ಮೆಂಟ್ ಎಲ್ಲ ಚೇಂಜ್ ಮಾಡಿ ನೋಡ್ಬೋದು. ಅಲೈನ್ಮೆಂಟ್ ಚೇಂಜ್ ಮಾಡಿದ್ರೆ ನಮ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಈಗ ನೋಡಿ, ಇದು ಸ್ಟೇಟ್ಮೆಂಟ್ ರಿಪೀಟ್ ಆಗ್ತಾ ಇದೆ ಅಂತ ಅನಿಸ್ಬೋದು, ಬಟ್ ಆದ್ರೆ ಆಕ್ಚುಲಿ ಈಗ ಇದು ಕಂಪೈಲರ್ ತುಂಬಾ ಸ್ಮಾರ್ಟ್, ಅದು ನೆಕ್ಸ್ಟ್ ಒಂದೇ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಒಂದೇ ಸ್ಟೇಟ್ಮೆಂಟ್ ಲೆಕ್ಕದ್ದು. ಈಗ ಈ ಸ್ಟೇಟ್ಮೆಂಟ್ ಅನ್ನೋದು ರಿಪೀಟ್ ಮಾಡುವುದಿಲ್ಲ. ಔಟ್ಪುಟ್ ಏನಾಗಿರ್ತದೆ? ಇದು ಈಗ ಅಲೈನ್ಮೆಂಟ್, ಈಗ ನೀವೆಲ್ಲ ಈ ಕಡೆ ಅಲೈನ್ಮೆಂಟ್ ಚೇಂಜ್ ಮಾಡಿದೆ. ಇದರಲ್ಲಿ ಇನ್ನೊಂದು, ಇದರಲ್ಲಿ ಒಳಗಡೆ ಇತ್ತು ಫಾರ್, ಇದು ಇದರಲ್ಲಿ ಹೊರಗಡೆ ಇದೆ. ಬಟ್ ಈ ರೀತಿ ಯಾವ ರೀತಿ ಬರೆದ್ರು ಕೂಡ ಔಟ್ಪುಟ್ ಇಷ್ಟೇ ಇರುತ್ತದೆ. ನಾವು ಇನ್ನು ಒಂದು ಬದಲಾವಣೆ ಮಾಡಿ ನೋಡುವ. ಈಗ ಇದರಲ್ಲಿ ಈಗ ಸ್ಟಾರ್ ಡಿಸ್ಪ್ಲೇ ಮಾಡುವ ಪ್ರೋಗ್ರಾಮ್ ಇದು, ಸಿಂಪಲ್ ಪ್ರೋಗ್ರಾಮ್. ಬಟ್ ಆದ್ರೆ ನಾನು ಇಲ್ಲೊಂದು ಎಕ್ಸ್ಟ್ರಾ ಇನ್ನೊಂದು ವೇರಿಯೇಬಲ್ ತಗೊಂಡಿದ್ದೇನೆ. ಸುಮ್ಮನೆ ಈಗ ಮಲ್ಟಿಪಲ್ ಕಂಡೀಷನ್ಸ್ ಅನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ತೋರಿಸ್ಲಿಕ್ಕೆ. ಈಗ ಪ್ರತಿಯೊಂದು ಪಾರ್ಟ್, ಇನಿಷಿಯಲೈಸೇಷನ್, ಕಂಡೀಷನಲ್ ಎಕ್ಸ್ಪ್ರೆಷನ್, ಇನ್ಕ್ರಿಮೆಂಟ್ ಪಾರ್ಟ್, ಇದು ಎಲ್ಲ ಸಪರೇಟ್ ಆಗೋದು ಸೆಮಿಕಾಲನ್ ಇಂದ. ಅದರ ಒಳಗಡೆ ನೀವು ಏನ್ ಬೇಕಾದ್ರೂ ಬರಿಬಹುದಲ್ವಾ? ಈಗ ಮಲ್ಟಿಪಲ್ ವೇರಿಯಬಲ್ ಬೇಕಾದ್ರೂ ಇನಿಷಿಯಲೈಸ್ ಮಾಡ್ಬೋದು. ಈಗ ಮಲ್ಟಿಪಲ್ ವೇರಿಯಬಲ್ ಇನಿಷಿಯಲೈಸ್ ಮಾಡಿದ್ರೆ ಸಪರೇಟ್ ಮಾಡೋದು ಹೇಗೆ? ಒಂದು ಕೊಮ್ಮ ಹಾಕುದು. ಮಲ್ಟಿಪಲ್ ಕಂಡೀಷನ್ಸ್ ಇದ್ರೆ ಕಂಬೈನ್ ಮಾಡ್ಲಿಕ್ಕೆ ನೀವು ಯಾವ್ದಾದ್ರು ಲಾಜಿಕಲ್ ಆಪರೇಟರ್ಸ್ ಅನ್ನು ಯೂಸ್ ಮಾಡ್ಬೋದು. ಆಮೇಲೆ ಮಲ್ಟಿಪಲ್ ಇನ್ಕ್ರಿಮೆಂಟ್ಸ್, ಇಲ್ಲಿ ಕೊಮ್ಮ ಹಾಕಿ ಸಪರೇಟ್ ಮಾಡ್ಬೋದು ಈ ರೀತಿಯಲ್ಲಿ. ಸೊ ಇಲ್ಲಿ ಕಂಡೀಷನ್ ಏನಿದೆ, ಐ ಲೆಸ್ ದ್ಯಾನ್ ತ್ರೀ ಅಂತ ಹೇಳುದು ಒಂದು ಕಂಡೀಷನ್, ಜೆ ಗ್ರೇಟರ್ ದ್ಯಾನ್ ನೈನ್ ಅಂತ ಹೇಳುದು ಇನ್ನೊಂದು ಕಂಡೀಷನ್. ಈ ಎರಡು ಕಂಡೀಷನ್ ಟ್ರೂ ಆಗಿದ್ರೆ ಮಾತ್ರ ಬಾಡಿ ರಿಪೀಟ್ ಆಗ್ತದೆ. ಇನಿಷಿಯಲಿ ಏನಿದೆ, ಐದು ವ್ಯಾಲ್ಯೂ ಝೀರೋ ಇದೆ, ತ್ರೀಯವರೆಗೆ ಅಂದ್ರೆ ಈಗ ಮೂರು ಸಲ ಇಲ್ಲಿ ಐ ಪ್ಲಸ್ ಪ್ಲಸ್ ಆಗೋದು ಮೂರು ಸಲ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಅಲೋ ಮಾಡ್ತದೆ ಇದು. ಅದೇ ಈಗ ಜೆದ್ ವ್ಯಾಲ್ಯೂ ಏನಿದೆ, ಜೆದ್ ವ್ಯಾಲ್ಯೂ 10 ಇದೆ, ಜೆ ಗ್ರೇಟರ್ ದನ್ 9 ಇರಬೇಕು ಅಂತ ಇನ್ನೊಂದು ಕಂಡೀಷನ್ ಉಂಟು. ಈಗ ಲಾಜಿಕ್, ಇದು ಲಾಜಿಕಲ್ ಆ್ಯಂಡ್ ಆಪರೇಟರ್. ಲಾಜಿಕಲ್ ಆ್ಯಂಡ್ ಆಪರೇಟರ್ ಏನ್ ಮಾಡ್ತದೆ, ಈ ಎರಡೂ ಕಂಡೀಷನ್ಗಳು ಟ್ರೂ ಇದ್ರೆ ಮಾತ್ರ
ಪ್ರೂವ್ ಅಂತ ಮಾಡ್ತದೆ ಇವ್ಯಾಲ್ಯುಯೇಟ್. ಈಗ ಸಿ ಅಲ್ಲಿ ಆದರೆ ಇದು ಇದು ನಾನ್ ಜೀರೋ ಇರಬೇಕು, ಇದು ನಾನ್ ಜೀರೋ ಇರಬೇಕು, ಆವಾಗ ಮಾತ್ರ ಲಾಜಿಕಲ್ ಆ್ಯಂಡ್ ಇದು ರಿಸಲ್ಟ್ ನಾನ್ ಜೀರೋ ಇರ್ತದೆ. ನಾನ್ ಜೀರೋ ಇದ್ರೆ ಮಾತ್ರ ಲೂಪ್ ಎಕ್ಸಿಕ್ಯೂಟ್ ಆಗ್ತದೆ ಅಲ್ವಾ. ಹಾಗಾದ್ರೆ ಈ ಇದು ನಾನ್ ಜೀರೋ, ಜೆ ಗ್ರೇಟರ್ ದನ್ 9 ಯಾವಾಗ ಟ್ರೂ ಆಗಿರ್ತದೆ? ಜೆ ದ ವ್ಯಾಲ್ಯೂ 10 ಇರುವಾಗ ಮಾತ್ರ. ಮತ್ತೆ ನೆಕ್ಸ್ಟ್ ಜೆ ಪ್ಲಸ್ ಪ್ಲಸ್ ಇದ್ದಿದ್ರೆ ಇದು ಮೂರು ಸಲ ಎಕ್ಸಿಕ್ಯೂಟ್ ಆಗ್ತಿತ್ತು ಇದು ಟ್ರೂ ಇರುವಷ್ಟು ಸಮಯ. ಬಟ್ ಇಲ್ಲಿ ಎಂತ ಇದೆ, ಜೆ ಮೈನಸ್ ಮೈನಸ್ ಇದೆ. ಅಂದ್ರೆ ಇಲ್ಲಿ ಈಗ ಎಷ್ಟು ಸ್ಟಾರ್ ಡಿಸ್ಪ್ಲೇ ಆಗ್ಲಿಕ್ಕೆ ಸಾಧ್ಯ? ಒಂದು ಸಲ ಮಾತ್ರ ಅಲ್ವಾ, ಒಂದು ಸ್ಟಾರ್ ಮಾತ್ರ ಡಿಸ್ಪ್ಲೇ ಆಗ್ಲಿಕ್ಕೆ ಸಾಧ್ಯ ಇದರಲ್ಲಿ. ಅಂದ್ರೆ ಈಗ ಇದರಲ್ಲಿ ನಾವು ಗಮನಿಸಬೇಕಾದದ್ದೇನು? ಮಲ್ಟಿಪಲ್ ಇನಿಷಿಯಲೈಸೇಷನ್, ಮಲ್ಟಿಪಲ್ ಕಂಡೀಷನ್, ಅಥವಾ ಸ್ವಲ್ಪ ಕಾಂಪೋಸಿಟ್ ಕಂಡೀಷನ್, ಈಗ ಮಲ್ಟಿಪಲ್ ಇನ್ಕ್ರಿಮೆಂಟ್ಸ್ ಯಾವ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ. ಸೊ ಈಗ ಇದರಲ್ಲಿ ಒಂದು ಸ್ಟಾರ್ ಮಾತ್ರ ಕಾಣ್ತಾ ಉಂಟು. ಸೊ ಈಗ ನಾವು ಇಷ್ಟು ಹೊತ್ತು ಬೇರೆ ಬೇರೆ ರೀತಿಯ ಸಣ್ಣ ಸಣ್ಣ ಸರಳವಾದ ಫಾರ್ ಲೂಪಿನ ಉಪಯೋಗವನ್ನು ನೋಡಿದ್ದೇವೆ. ನೀವು ಇವುಗಳನ್ನೆಲ್ಲ ಪ್ರಯತ್ನ ಮಾಡಿ ನೋಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ.